ನಮಸ್ಕಾರ ಗೆಳೆಯರೆ ಕರಾವಳಿಯ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕುಂಬಾಶಿಯ ಆನೆಗುಡ್ಡ ವಿನಾಯಕ ದೇವಾಲಯವು ಕರ್ನಾಟಕದ ಪುರಾತನ ಹಾಗೂ ಪ್ರಸಿದ್ಧ ಗಣಪತಿ ದೇವಾಲಯಗಳಲ್ಲಿ ಒಂದೆನಿಸಿದೆ ಕರಾವಳಿಯ ಕರ್ನಾಟಕದಲ್ಲಿ ಪರಶುರಾಮನ ಸೃಷ್ಟಿಯ ಸಪ್ತಮೋಕ್ಷದಾಯಕ ಪುಣ್ಯಕ್ಷೇತ್ರಗಳಲ್ಲಿ ಇದು ಒಂದು ಈ ಸ್ಥಳವು ಉಡುಪಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನಿಸರ್ಗದ ಸುಂದರ ಪರಿಸರದಲ್ಲಿರುವ ಕುಂಬಾಶಿಯನ್ನು ಪುರಾಣದ ಪ್ರಕಾರ ಕೃತಯುಗದಲ್ಲಿ ಹರಿಹರ ಕ್ಷೇತ್ರವೆಂದು ತೇತ್ರಯುಗದಲ್ಲಿ ಮಧುವನವೆಂದು ಹಾಗೂ ದ್ವಾಪರ ಯುಗದಲ್ಲಿ ಗೌತಮ ಕ್ಷೇತ್ರವೆಂದು ಕರೆಯಲಾಗುತ್ತಿತ್ತು ಬಹಳ ಪುರಾತನವಾದ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸಿವಿಯಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ ಗೌತಮ ಕ್ಷೇತ್ರವೆಂದು ಕರೆಸಿಕೊಳ್ಳುತ್ತಿದ್ದ ಈ ಕ್ಷೇತ್ರಕ್ಕೆ ಕುಂಬಾಷಿ ಎಂಬ ಹೆಸರು ಬಂದಿರುವ ಹಿಂದೆ ಒಂದು ಪೌರಾಣಿಕ ಕಥೆಯಿದೆ ಹಿಂದೆ ಕುಂಭಾಸುರರು ಎಂಬ ರಾಕ್ಷಸನು ಮಹೇಂದ್ರ ಗಿರಿಯಲ್ಲಿ ತಪಸ್ಸನ್ನು ಮಾಡಿ ಪರಶಿವನನ್ನು ಮೆಚ್ಚಿಸಿ ಅನೇಕ ಪ್ರಬಲವಾದ ವರಗಳನ್ನು ಪಡೆದಿರುತ್ತಾನೆ ನಂತರ ಮದೋನ್ಮತನಾಗಿ ಈ ಕ್ಷೇತ್ರಕ್ಕೆ ಬಂದು ಪ್ರಜೆಗಳಿಗೆ ಹಿಂಸೆ ನೀಡಲು ಆರಂಭಿಸುತ್ತಾನೆ ಇಲ್ಲಿ ತಪೋನಿಷ್ಠ ಕಾರ್ಯಗಳಲ್ಲಿ ನಿರತರಾಗಿದ್ದ ಗೌತಮ ಮುನಿಗಳ ಯಜ್ಞಯಾಗಗಳಿಗೆ ಕುಂಭಾಸುರನಿಂದ ಭಗ್ನ ಉಂಟಾಗುತ್ತದೆ ಆ ಸಮಯದಲ್ಲಿ ವನವಾಸಿಗಳಾಗಿದ್ದ ಪಾಂಡವರು ತೀರ್ಥಯಾತ್ರೆ ಮಾಡುತ್ತಾ ತುಂಗಭದ್ರಾ ತೀರದಲ್ಲಿರುವುದನ್ನು ಅರಿತ ಗೌತಮಾದಿ ಗುರುಗಳು ಅಲ್ಲಿಗೆ ಹೋಗಿ ಪಾಂಡವರಲ್ಲಿ ಇಡುತ್ತಾರೆ ಆಗ ಧರ್ಮರಾಯನು ಅವರಿಗೆ ಅಭಯವನ್ನು ನೀಡಿ ಕುಂಭಾಸುರನ ಸಂಹಾರಕ್ಕೆ ಭೀಮಸೇನನನ್ನು ಕಳುಹಿಸುತ್ತಾರೆ ನಂತರ ಭೀಮಸೇನ ಮತ್ತು ಕುಂಭಾಸುರನ ಮಧ್ಯೆ ಘನಘೋರ ಯುದ್ಧ ನಡೆಯುತ್ತದೆ ಆದರೆ ಪ್ರಬಲವಾಗಿದ್ದ ಕುಂಭಾಸುರನನ್ನು ಗೆಲ್ಲಲು ಭೀಮಸೇನನಿಗೆ ಆಗುವುದಿಲ್ಲ ಕುಂಭಾಸುರನನ್ನು ಸಂಹರಿಸುವ ಪರಿಯನ್ನು ಭೀಮಸೇನನು ಚಿಂತಿಸುತ್ತಿರುವಾಗ ವಿಘ್ನೇಶ್ವರನ ಅನುಗ್ರಹದಿಂದ ಪಡೆದ ಕತ್ತಿಯಿಂದ ಮಾತ್ರ ಕುಂಭಾಸುರನ ವಧೆ ಸಾಧ್ಯ ಎಂಬ ಅಶರೀರವಾಣಿ ಕೇಳಿಸುತ್ತದೆ ಕೂಡಲೇ ಭೀಮಸೇನನು ವಿಘ್ನೇಶ್ವರನನ್ನು ಮನದಲ್ಲಿ ಸ್ಮರಿಸುತ್ತಾನೆ ವಿಘ್ನೇಶ್ವರನು ಆನೆಯ ರೂಪದಲ್ಲಿ ಪ್ರತ್ಯಕ್ಷನಾಗಿ ಕತ್ತಿಯನ್ನು ನೀಡುತ್ತಾನೆ ಅದೇ ಕತ್ತಿಯಿಂದ ಭೀಮಸೇನನು ಕುಂಭಾಸುರನನ್ನು ಸಂಹಾರ ಮಾಡುತ್ತಾನೆ ಇದು ಕುಂಭಾಶಿ ಕ್ಷೇತ್ರದ ಸ್ಥಳ ಪುರಾಣ ಹಸಿ ಎಂದರೆ ಖಡ್ಗ ರಾಕ್ಷಸನನ್ನು ಖಡ್ಗ ಅಥವಾ ಹಸಿ ಎಂಬ ಆಯುಧದಿಂದ ಭೀಮಸೇನನು ಸಂಹರಿಸಿದ್ದರಿಂದ ಈ ಊರಿಗೆ ಕುಂಬಾಸಿ ಅಥವಾ ಕುಂಬಾಶಿ ಎಂಬ ಹೆಸರು ಬಂದಿದೆ ಎನ್ನುತ್ತಾರೆ ಈ ಕಥೆಯನ್ನು ಸೋದೆಯ ವಾದಿ ರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧ ಎಂಬ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ ಈ ದೇವಾಲಯದಲ್ಲಿರುವ ಗಣಪತಿಯ ಶಿಲಾಮೂರ್ತಿಯು ನಿಂತಿರುವ ಭಂಗಿಯಲ್ಲಿದ್ದು ಮೂರ್ತಿಯ ನಾಲ್ಕು ಹಸ್ತಗಳಲ್ಲಿ ಎರಡು ಹಸ್ತಗಳು ವರ ಅಸ್ತಗಳಾಗಿರುತ್ತವೆ ಇವು ಭಕ್ತರು ಬೇಡುವ ವರವನ್ನು ನೀಡುವ ಹಸ್ತಗಳಾಗಿವೆ ಇನ್ನೆರಡು ಹಸ್ತಗಳು ಪಾದವನ್ನು ತೋರಿಸುವ ಮೂಲಕ ಮುಕ್ತಿಯನ್ನು ಸೂಚಿಸುತ್ತವೆ ಗಣಪತಿಯ ವಿಗ್ರಹಕ್ಕೆ ಚಿನ್ನ ಹಾಗೂ ಬೆಳ್ಳಿಯ ಮುಖವಾಡವನ್ನು ತೊಡಿಸಿ ಪೂಜೆ ಸಲ್ಲಿಸುವ ಪರಿಪಾಠವಿದೆ ಇಲ್ಲಿ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಗಣಪತಿಗೆ ವಿಶೇಷ ಪೂಜೆ ಆರಾಧನೆ ಗಣಪತಿ ಹೋಮ ಮತ್ತು ಅನೇಕ ಧಾರ್ಮಿಕ ಸೇವೆಗಳು ನೆರವೇರಿಸುತ್ತಾರೆ ಪ್ರತಿನಿತ್ಯವೂ ಈ ದೇವಾಲಯದಲ್ಲಿ ಭಕ್ತರಿಗೆ ಅನ್ನದಾಸವೂ ಇರುತ್ತದೆ ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ